ಇವನವನು ಸುಮ್ಮನೆ ಇದ್ದ ವ್ಯಕ್ತಿ ಹಿಂದೆ ಯಾವ ಮಾತಾಡ್ತಾವ ಎಲ್ಲಾನು ಅವನು ಶಗಣ್ಯಾನ ಹುಳಾನವು. ಅದೇನು ಅಂತಾರಲ್ಲ ನಾಗಪ್ಪ ತನ್ನಷ್ಟಕ್ಕೆ ತಾನು ಸುಮ್ಮನೆ ಹೊಂಟಿದ್ರ ಶಗಣ್ಯಾ ಕುಂತ ಹುಳ ಅಂತಿತ್ತಂತ. ನಾಗ್ಯಾ ಲೇ ನಿಮ್ಮ ಅವನು ಹೋಗ್ಯ ಸಿಟ್ಟಿಗೆ ಅದನ್ನ ನಾಗಪ್ಪ ಕಡಿಬೇಕಂತ ಬಾಯಿ ಹಾಕಾಕ್ವಾದ್ರೆ ಬಾಯಿ ತುಂಬಾ ಶಗಣಿ ಆಗತ್ತೆ. ಉಪಾಯವಿಲ್ಲ ನಾಗಪ್ಪ ಸುಮ್ಮನೆ ಹಾದ್ರ ಶಗಣ್ಯಾ ಕುಂತ ಹುಳ ತಿಳ್ಕೊಂಡಿತ್ತಂತ. ಈ ಮಗ ನಾಗ್ಯ ನನಗ ಹೆದರಿ ಹೋದ ಅತಿ ಹೆದರ್ತಾ ಹೋದ್ರೆ ಕತ್ತಲಲ್ಲಿ ಬಿದ್ದ ಹಗ್ಗದ ತುಂಡು ಕೂಡ ಹಾವಿನಂತೆ ಭಾಸವಾಗುತ್ತೆ.